ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदीरे नष्टप्रायेषु भद्रेषु नित्यं भागवत सेवया भगवतेरुत्तमश्लोके भक्तिर्भवती नैष्ठिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेशा गोपिका कांता राधा कांता नमोस्तु ते कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशधारिणे जय श्रीकृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे 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 राम 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 हरे हरे। ಕೃಷ್ಣ ಅಧ್ಯಾಯ 55 ಶ್ಲೋಕ 1. ಶುಕಮುನಿಗಳು ನೋಡಿದರು ಕಾಮದೇವನು ಮನ್ಮಥ ವಾಸುದೇವನ ಒಂದು ವಿಸ್ತರಣೆ. ಅವನು ಹಿಂದೆ ರುದ್ರನ ಕೋಪಾಗ್ನಿಗೆ ಸಿಲುಕಿವಿ ಸುಟ್ಟು ಬೂದಿಯಾಗಿದ್ದನು. ಈಗ ಹೊಸತೊಂದು ದೇಹವನ್ನು ಪಡೆಯುವ ಸಲುವಾಗಿ ಭಗವಾನ್ ವಾಸುದೇವನ ದೇಹದೊಳಗೆ ಲೀನವಾದನು. ಕಾಮದೇವ ಮನ್ಮಥ ವಾಸುದೇವನ ಒಂದು ವಿಸ್ತರಣೆ. ಇಲ್ಲಿ ಹೇಳ್ತಾ ಇದ್ದಾರೆ ಅವನು ಹಿಂದೆ ರುದ್ರನ ಕೋಪಾಗ್ನಿಗೆ ಸಿಲುಕಿ ಸುಟ್ಟು ಬೂದಿಯಾಗಿದ್ದನು. ಈಗ ಹೊಸತೊಂದು ದೇಹವನ್ನು ಪಡೆಯುವ ಸಲುವಾಗಿ ಭಗವಾನ್ ವಾಸುದೇವನ ದೇಹದೊಳಗೆ ಲೀನವಾದನು. ಅವನು ಭಗವಾನ್ ಕೃಷ್ಣನ ವೀರ್ಯದಿಂದ ವೈದರ್ಭ್ಯ ಗರ್ಭದಲ್ಲಿ ಜನಿಸಿ ಪ್ರದ್ಯುಮ್ನ ಎಂದು ಹೆಸರು ಪಡೆದನು. ಯಾವ ದೃಷ್ಟಿಯಿಂದಲೂ ಅವನು ತಂದೆಗಿಂತ ಕಡಿಮೆಯಾಗಿರಲಿಲ್ಲ. ಈ ಕಾಮದೇವ ಕೃಷ್ಣ ಮತ್ತೆ ರುಕ್ಮಿಣಿಯ ಮಗನಾಗಿ ಪ್ರದ್ಯುಮ್ನ ಎಂದು ಹೆಸರನ್ನು ಪಡ್ಕೊಂಡು ಜನ್ಮವನ್ನು ಪಡಿತಾನೆ. ಯಾವ ದೃಷ್ಟಿಯಿಂದಲೂ ಅವನು ತಂದೆಗಿಂತ ಕಡಿಮೆಯಾಗಿರಲಿಲ್ಲ. ತನಗಿಷ್ಟ ಬಂದ ರೂಪವನ್ನು ಧರಿಸಬಲ್ಲವನಾಗಿದ್ದ ಶಂಬರಾಸುರನು ತನಗಿಷ್ಟ ಬಂದ ರೂಪವನ್ನು ಧರಿಸಬಲ್ಲವನಾಗಿದ್ದ ಶಂಬರಾಸುರನು ಆ ಶಿಶುವನ್ನು ಅವನಿಗಿನ್ನೂ 10 ದಿನಗಳಾಗುವ ಮೊದಲೇ ಅಪಹರಿಸಿದನು. ಮೆಟರ್ನಿಟಿ ಹೋಮ್ ಇಂದಾನೇ ಆ ಮಗುವನ್ನ 10 ದಿನಗಳಾಗುವ ಮೊದಲೇ ಶಂಬರಾಸುರ ಪ್ರದ್ಯುಮ್ನನ್ನ ಅಪಹರಿಸ್ತಾನೆ. ಪ್ರದ್ಯುಮ್ನನು ತನ್ನ ವೈರಿ ಎಂದು ತಿಳಿದುಕೊಂಡು ಅವನನ್ನು ಸಮುದ್ರಕ್ಕೆ ಎಸೆದು ಮನೆಗೆ ಹಿಂದಿರುಗಿದನು. ಅಪಹರಿಸ್ತಾನೆ, ಆಮೇಲೆ ಎಸ್ ಬಿಡ್ತಾನೆ ಸಮುದ್ರದಲ್ಲಿ. ಬಲವಾದ ಒಂದು ಮೀನು ಪ್ರದ್ಯುಮ್ನನನ್ನು ನುಂಗಿತು. ಆಮೇಲೆ ಆ ಮೀನನ್ನು ಇತರ ಕೆಲವು ಮೀನುಗಳೊಂದಿಗೆ ಬೆಸ್ತರು ಭಾರಿ ಬಲೆ ಬೀಸಿ ಹಿಡಿದರು. ಮೀನು ನುಂಗುತ್ತೆ, ಮೀನನ್ನ ಹಿಡ್ಕೋತಾರೆ ಮೀನು ಹಿಡಿಯೋರು. ಅಸಾಧಾರಣವಾಗಿದ್ದ ಆ ಮೀನನ್ನು ಬೆಸ್ತರು ಶಂಬರನಿಗೆ ಕಾಣಿಕೆಯಾಗಿ ಕೊಟ್ಟರು. ಶಂಬರನಿಗೆ ಮತ್ತೆ ಅಡಿಗೆಯವರು ಅದನ್ನು ಅಡಿಗೆ ಮನೆಗೆ ತಂದು ಒಂದು ಕಡಿ ಕತ್ತಿಯಿಂದ ಕೊಯ್ಯಲು ಹೊರಟರು. ಮೀನಿನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಇರುವುದನ್ನು ಕಂಡು ಆ ಅಡಿಗೆಯವರು ಅದನ್ನು ಮಾಯಾವತಿಗೆ ಕೊಟ್ಟರು. ಅವಳು ಅದನ್ನು ನೋಡಿ ಬೆರಗಾದಳು. ಆಗ ನಾರದ ಮುನಿಯು ಅಲ್ಲಿ ಕಾಣಿಸಿಕೊಂಡು
ಆ ಮಗುವಿನ ಜನನದ ವಿಷಯವನ್ನು ಅದು ಹೇಗೆ ಮೀನಿನ ಉದರವನ್ನು ಸೇರಿತೆಂಬುದನ್ನು ವಿವರಿಸಿದರು. ಮಾಯಾವತಿ ಅಂತ ಅವಳು, ಆಕ್ಚುಲಿ ಮುಂದೆ ಗೊತ್ತಾಗತ್ತೆ ಅವಳು ಯಾರು ಅಂತ. ಸೊ ಮಾಯಾವತಿಗೆ ಕೊಡ್ತಾರೆ, ಅವಳು ಅಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯಾರು ಈ ಮಾಯಾವತಿ? ಮಾಯಾವತಿ ವಾಸ್ತವವಾಗಿ ಮನ್ಮಥನ ಪತ್ನಿಯಾದ ರತಿಯೇ. ತನ್ನ ಪತಿಯ ಹಿಂದಿನ ದೇಹವು ಸುಟ್ಟು ಹೋದುದರಿಂದ ಅವನು ನೂತನ ದೇಹವನ್ನು ಧರಿಸಿ ಬರುವುದನ್ನೇ ಅವಳು ಕಾಯುತ್ತಿದ್ದಳು. ಅನ್ನ ತರಕಾರಿ ಮೊದಲಾದುವನ್ನು ಸಿದ್ಧಪಡಿಸುವ ಕೆಲಸವನ್ನು ಶಂಬರನು ಅವಳಿಗೆ ಕೊಟ್ಟಿದ್ದನು. ಆ ಶಿಶುವು ನಿಜವಾಗಿ ತನ್ನ ಕಾಮದೇವನ್ನೇ ಎಂದು ತಿಳಿದಾಗ ಅವಳಲ್ಲಿ ಪ್ರೇಮವು ಉಕ್ಕಿತು. ಸೊ ಮಾಯಾವತಿ ರತಿ, ಮನ್ಮಥನ ಪತ್ನಿ. ಮನ್ಮಥ ತನ್ನ ದೇವನ ಕಳ್ಕೊಂಡಾದ್ಮೇಲೆ ಅವಳು ಅವನು ಹೊಸ ದೇವನ ಪಡ್ಕೊಂಡು ಬರೋದಕ್ಕೆ ಕಾಯ್ತಾ ಇದ್ದಾಳೆ. ಅಲ್ಲಿ ತನಕ ಶಂಬರನ ಒಂದು ಆಸ್ಥಾನದಲ್ಲಿ ಅವಳು ತರಕಾರಿ ಅನ್ನ ಮೊದಲಾದವುಗಳನ್ನು ಸಿದ್ಧಪಡಿಸುವ ಕೆಲಸವನ್ನು ಮಾಡಿಕೊಂಡಿದ್ದಾಳೆ. ಸೊ ಆ ಶಿಶು ಪ್ರದ್ಯುಮ್ನ ಮನ್ಮಥನೇ ಅಂತ ಗೊತ್ತಾದ ತಕ್ಷಣ ಅವಳಲ್ಲಿ ಪ್ರೇಮವು ಉಕ್ಕಿತು. ಸ್ವಲ್ಪ ಕಾಲದಲ್ಲೇ ಕೃಷ್ಣನ ಮಗನಾದ ಪ್ರದ್ಯುಮ್ನನು ತಾರುಣ್ಯವನ್ನು ಪಡೆದನು. ನೋಡಿದ ಹೆಣ್ಣುಗಳೆಲ್ಲರನ್ನೂ ಮರಳುಗೊಳಿಸುವಂತಾದನು. ಸ್ವಲ್ಪ ಕಾಲದಲ್ಲೇ ಸ್ವರ್ಗದಲ್ಲಿ ಸದ್ಯೋಜಾತರು ಅಂತಾರೆ. ಸದ್ಯೋಜಾತರು ಅಂದ್ರೆ ಜನ್ಮವನ್ನ ಪಡ್ಕೊಂಡ ತಕ್ಷಣ ಅವ್ರು ದೊಡ್ಡವರಾಗ್ಬಿಡ್ತಾರೆ. ನಮ್ ತರ ಹಲವಾರು ವರ್ಷಗಳ ಸಮಯ ತಗೊಳ್ಳೋದಿಲ್ಲ, ಸದ್ಯೋಜಾತರು ಅಂತಾರೆ ಅವ್ರಿಗೆ. ಅಂದ್ರೆ ಪ್ರದ್ಯುಮ್ನ ಕೂಡ ಬಹಳ ಬೇಗ ದೊಡ್ಡವನಾದ ಅಂತ ಹೇಳ್ತಾ ಇದಾರೆ. ಅಂದ್ರೆ ಸಾಮಾನ್ಯವಾಗಿ ಬೇರೆ ಮಕ್ಕಳಂತೆ ದೊಡ್ಡವನಾಗಿಲ್ಲ, ಬಹಳ ಬೇಗ ದೊಡ್ಡವನಾದ. ಹೇ ಮಹಾರಾಜನೇ, ಲಜ್ಜೆಯಿಂದ ಕೂಡಿದ ಮುಗುಳ್ ನಗೆಯಿಂದಲೂ ಏರಿದ ಹುಬ್ಬುಗಳಿಂದಲೂ ಮಾಯಾವತಿಯು ಹಲವು ಕಾಮ ಸೂಚಕ ಅಂಗ ಚೇಷ್ಟೆಗಳನ್ನು ಮಾಡುತ್ತಾ ತನ್ನ ಪತಿಯನ್ನು ಸಮೀಪಿಸಿದಳು. ಅವನ ಕಣ್ಣುಗಳು ತಾವರೆ ದಳಗಳಂತೆ ಅಗಲವಾಗಿದ್ದುವು, ತೋಳುಗಳು ಉದ್ದವಾಗಿದ್ದುವು. ಪುರುಷರಲ್ಲಿ ಅವನು ಅತ್ಯಂತ ಸುಂದರನಾಗಿದ್ದನು. ಪ್ರದ್ಯುಮ್ನನು ಅವಳಿಗೆ ಹೇಳಿದನು, ಮಾತೆಯೇ ಮಾತೆಯೇ ಅಂತ ಕರೀತಾನೆ. ಯಾಕಂದ್ರೆ ಅವನನ್ನ ಅವಳು ನೋಡ್ಕೊಂಡಿರ್ತಾಳೆ ಚಿಕ್ಕವನಾಗಿದ್ದಾಗ. ಇವಾಗ ಅವನು ದೊಡ್ಡವನಾಗಿದ್ದಾನೆ, ದೊಡ್ಡವನಾಗಿದ್ದನ್ನು ನೋಡ್ಬಿಟ್ಟು ಅವಳು ಅವನ ಕಡೆ ಆಕರ್ಷಿತಳಾಗಿ ಆ ರೀತಿ ಆ ದೃಷ್ಟಿಯನ್ನು ಬೀರ್ತಾ ಇದ್ದಾಳೆ. ಅದಕ್ಕೆ ಪ್ರದ್ಯುಮ್ನ ಹೇಳ್ತಾ ಇದ್ದಾನೆ, ಮಾತೆಯೇ ನಿನ್ನ ಮನೋಭಾವ ಬದಲಾಗಿದೆಯಲ್ಲ. ತಾಯಿಯ ಭಾವನೆಗಳ ಹಂತವನ್ನು ಅತಿಕ್ರಮಿಸಿ ಪ್ರೇಮಿಯ ಹಾಗೆ ವರ್ತಿಸುತ್ತಿರುವೆಯಲ್ಲ, ಇದೇನಿತು? ಪ್ರದ್ಯುಮ್ನ ಕೇಳ್ತಾನೆ, ಇದೇನಿತು? ನಿನ್ನ ತಾಯಿಯಾಗಿ ತಾಯಿಯ ಸ್ಥಾನದಲ್ಲಿ ಇದ್ಕೊಂಡು ನನ್ನನ್ನು ಬೆಳೆಸಿದ್ಯಾ, ನನ್ನ ನೋಡ್ಕೊಂಡಿದ್ಯಾ, ಇವಾಗ ಪ್ರೇಮಿಯ ತರ ಆಡ್ತಾ ಇದೆಯಲ್ಲ, ಏನು ವಿಷಯ, ಏನ್ ಕತೆ? ರತಿಯು ನುಡಿದಳು, ನೀನು ಭಗವಾನ್ ನಾರಾಯಣನ ಪುತ್ರ. ತಂದೆಯ ಮನೆಯಿಂದ ನಿನ್ನನ್ನು ಶಂಬರನು ಅಪಹರಿಸಿಕೊಂಡು ಹೋಗಿದ್ದನು. ನೀನು ಮೊದಲು ಮನ್ಮಥನಾಗಿದ್ದೆ, ನಾನು ನಿನ್ನ ಪತ್ನಿ. ರತಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾಳೆ, ನೀನಿನ್ನು 10 ದಿನಗಳು ತುಂಬದ ಹಸುಳೆಯಾಗಿದ್ದಾಗ ಆ ರಾಕ್ಷಸ ಶಂಬರನು ನಿನ್ನನ್ನು ಸಮುದ್ರಕ್ಕೆ ಎಸೆದು ಬಿಟ್ಟನು. ಒಂದು ಮೀನು ನಿನ್ನನ್ನು ನುಂಗಿತು, ಆಮೇಲೆ ಇದೇ ಸ್ಥಳದಲ್ಲೇ ನಿನ್ನನ್ನು ನಾವು ಮೀನಿನ ಉದರದಿಂದ ಹೊರಗೆ ತೆಗೆದವು. ಬಲಿಷ್ಠ ಶತ್ರುವಾದ ಈ ಶಂಬರನನ್ನು ಈಗ ನೀನು ಸಂಹರಿಸು. ಅವನು ನೂರಾರು ಮಾಯೆಗಳನ್ನು ಬಲ್ಲವನು, ಆದರೆ ನೀನು ಮಾಯೆಗಳಿಂದಲೂ ಇತರ ತಂತ್ರಗಳಿಂದಲೂ ಅವನನ್ನು ಸೋಲಿಸಬಲ್ಲೆ. ಮಾಯಾವತಿ ಹೇಳ್ತಾ ಇದ್ದಾಳೆ, ನೀನು ಆ ಶಂಬರನನ್ನು ಸೋಲಿಸು, ಕೊಂದು ಬಿಡು, ಆದ್ರೆ ಅವನು ನೂರಾರು ಮಾಯೆಗಳನ್ನ ತಿನ್ಕೊಂಡಿದ್ದಾನೆ. ನಿನ್ನ ತಾಯಿಯು ಪಾಪ ನಿನ್ನನ್ನು ಕಳೆದುಕೊಂಡು ಕುರರಿ ಪಕ್ಷಿಯ ಹಾಗೆ ಗೋಳಾಡುತ್ತಿದ್ದಾಳೆ. ತನ್ನ ಕರುವನ್ನು ಕಳೆದುಕೊಂಡ ಹಸುವಿನಂತೆ ತನ್ನ ಮಗುವಿಗಾಗಿ ಅವಳು ಅಧಿಕ ಪ್ರೀತಿಯಿಂದ ಹಂಬಲಿಸುತ್ತಿದ್ದಾಳೆ. ರುಕ್ಮಿಣಿ ಬಗ್ಗೆ ಹೇಳ್ತಾ ಇದ್ದಾಳೆ ಮಾಯಾವತಿ, ಅವಳು ಕಾಯ್ತಾ ಇದ್ದಾಳೆ ನಿನಗೋಸ್ಕರ, ಬಹಳ ದುಃಖ ಪಡ್ತಾ ಇದ್ದಾಳೆ. ಋಕಮುನಿಗಳು ಮುಂದುವರಿಸಿದರು, ಹೀಗೆ ಹೇಳಿ ಮಾಯಾವತಿಯು ಮಹಾತ್ಮನಾದ ಪ್ರದ್ಯುಮ್ನನಿಗೆ ಮಹಾಮಾಯೆ ಎಂಬ ಎಲ್ಲಾ ಮಾಯೆಗಳನ್ನು ನಾಶ ಮಾಡುವ ಮಂತ್ರವನ್ನು ಕೊಟ್ಟಳು. ಅವಳ ಹೆಸರೇ ಮಾಯಾವತಿ. ಅವಳು ಪ್ರದ್ಯುಮ್ನನಿಗೆ ಮಹಾಮಾಯೆ ಎಂಬ ಮಂತ್ರವನ್ನು ಕೊಡ್ತಾಳೆ. ಆ ಮಹಾಮಾಯೆಯಿಂದ ಬೇರೆ ಎಲ್ಲ ಮಾಯೆಗಳು ನಾಶವಾಗುತ್ತೆ. ಯಾಕಂದ್ರೆ ಈ ಶಂಬರ ಹಲವಾರು ಮಾಯೆಗಳನ್ನು ಬಲ್ಲವನು ಅಂತ ಮುಂಚೆನೆ ಹೇಳಿದ್ಲವಳು. ಪ್ರದ್ಯುಮ್ನನು ಶಂಬರನನ್ನು ಸಮೀಪಿಸಿ ಬಹುವಿಧವಾಗಿ ಅವನನ್ನು ನಿಂದಿಸಿ ಯುದ್ಧಕ್ಕೆ ಆಹ್ವಾನಿಸಿದನು. ಈ ಕಟುವಾದ ಮಾತುಗಳಿಂದ ಅಪಮಾನಿತನಾಗಿ ಶಂಬರನು ಪೆಟ್ಟು ತಿಂದ ಹಾವಿನಂತೆ ಬುಸುಗುಟ್ಟಿದನು. ಕೈಯಲ್ಲಿ ಗದೆಯನ್ನು ಹಿಡಿದು ಕಣ್ಣುಗಳು ಕೆಂಡವಾಗಿರಲು ಹೊರಕ್ಕೆ ಬಂದನು. ಶಂಬರನು ತನ್ನ ಗದೆಯನ್ನು ಗರಗರನೆ ಸುತ್ತಿಸಿ ಪ್ರದ್ಯುಮ್ನನ ಮೇಲೆ ಬೀಸಿದನು. ಅದು ಸಿಡಿಲಿನಂತೆ ಭಯಂಕರ ಶಬ್ದವನ್ನುಂಟು ಮಾಡಿತು. ಮಹಾರಾಜನೇ, ಶಂಬರನ ಗದೆಯು ತನ್ನ ಕಡೆಗೆ ಹಾರಿ ಬರಲು ಪ್ರದ್ಯುಮ್ನನು ತನ್ನ ಗದೆಯಿಂದ ಅದನ್ನು ಮುರಿದು ಪುಡಿಗಟ್ಟಿದನು. ಆಮೇಲೆ ಪ್ರದ್ಯುಮ್ನನು ತನ್ನ ಗದೆಯನ್ನು ಬೀಸಿ ಶತ್ರುವಿಗೆ ಹೊಡೆದನು.
ಮಾಯದಾನವನ್ನು ಹೇಳಿಕೊಟ್ಟ ದೈತ್ಯರಿಗೆ ಸಹಜವಾದ ಮಾಯಾಯುದ್ಧಕ್ಕಿಳಿದ ಶಂಬರನು ಮಾಯದಾನವನ್ನು ಹೇಳಿಕೊಟ್ಟ ದೈತ್ಯರಿಗೆ ಸಹಜವಾದ ಮಾಯಾಯುದ್ಧಕ್ಕೆ ಇಳಿದ. ಇವನು ಈ ಅಸ್ತ್ರಗಳನ್ನು ಉಪಯೋಗಿಸಿ ಇವಾಗ ಅವನು ಏನು ಸಾಧನೆ ಮಾಡಕ್ ಆಗ್ತಾ ಇಲ್ಲ ಶಂಬರ, ಅದಕ್ಕೆ ಅವನು ಏನ್ ಮಾಡ್ತಾನೆ ಮಾಯಾಯುದ್ಧಕ್ಕೆ ಇಳಿದ. ಶಂಬರನು ತಟಕ್ಕನೆ ಆಕಾಶದಲ್ಲಿ ಕಾಣಿಸಿಕೊಂಡು ಕೃಷ್ಣನ ಮಗನ ಮೇಲೆ ವಿಧ ವಿಧವಾದ ಆಯುಧಗಳ ಮಳೆಗರೆದನು. ಸಮರ್ಥ ಯೋಧನು ರುಕ್ಮಿಣಿ ಪುತ್ರನೂ ಆದ ಪ್ರದ್ಯುಮ್ನನು ಆಯುಧ ವರ್ಷದಿಂದ ಬಂಧಿತವಾಗಿ ಮಹಾಮಾಯೆ ಎಂಬ ಹೆಸರಿನ ರಹಸ್ಯ ವಿದ್ಯೆಯನ್ನು ಉಪಯೋಗಿಸಿದನು. ಆಗ ಅದು ಸಾತ್ವಿಕ ಗುಣದಿಂದ ಸೃಷ್ಟಿಗೊಂಡದ್ದಾದ್ದರಿಂದ ಇತರ ಎಲ್ಲಾ ರಹಸ್ಯ ವಿದ್ಯೆಗಳನ್ನು ನಾಶ ಮಾಡಿತು. ಸೊ ಇವನು ಮಾಯೆಯ ಯುದ್ಧಕ್ಕೆ ಇಳಿದು, ಮಾಯಾ ಯುದ್ಧಕ್ಕೆ ಇಳಿದು ಅವನು ಅಷ್ಟೊಂದು ಆಯುಧಗಳನ್ನ ಅವನ ಮೇಲೆ ಸುರಿಸ್ತಾನೆ. ಆದ್ರೆ ಇವನು ಮಹಾಮಾಯೆ ಮಂತ್ರವನ್ನು ಉಪಯೋಗಿಸಿ ಯಾಕಂದ್ರೆ ಅದು ಸಾತ್ವಿಕ ಗುಣದಿಂದ ಸೃಷ್ಟಿಯಾಗಿದ್ದರಿಂದ ಎಲ್ಲಾ ರಹಸ್ಯ ವಿದ್ಯೆಗಳನ್ನು ನಾಶ ಮಾಡತಂತೆ. ಸೊ ಇದರಿಂದ ನಾವು ತಿಳ್ಕೋಬಹುದು, ಸಾತ್ವಿಕ ಗುಣದಲ್ಲಿ ನಾವು ಜೀವನ ನಡೆಸಬೇಕು. ಭಗವದ್ಗೀತೆಯಲ್ಲಿ ಅದಕ್ಕೆ ಕೃಷ್ಣ ಸಾಕಷ್ಟು 3 ಅಧ್ಯಾಯಗಳಷ್ಟು 3 ಗುಣಗಳ ಬಗ್ಗೆ ಅವನು ವರ್ಣನೆಯನ್ನು ಮಾಡ್ತಾನೆ, 16, 17, 18. ಯಾಕಂದ್ರೆ ಈ ಗುಣಗಳನ್ನ ತಿಳ್ಕೋಬೇಕು ನಾವು, ಹೇಗೆ ನಮ್ಮ ಜೀವನದ ನಮ್ಮ ಎಲ್ಲಾ ಅಂಶಗಳು, ನಮ್ಮ ಅಸ್ತಿತ್ವದ ಎಲ್ಲಾ ಅಂಶಗಳು ಕೂಡ 3 ಗುಣಗಳಲ್ಲಿವೆ. ಆ ಗುಣಗಳ ವರ್ಣನೆಯನ್ನು ಕೇಳಿ ನಮಗೆ ಗೊತ್ತಾಗಬೇಕು ನಾನು ಯಾವ ಗುಣದಲ್ಲಿದ್ದೀನಿ. ಒಂದೊಂದು ಅಂಶದಲ್ಲಿ ನಾವು ಒಂದೊಂದು ಗುಣದಲ್ಲಿ ಇರ್ಬೋದು, ಒಂದು ರಜೋಗುಣ ಇರ್ಬೋದು, ಒಂದು ತಮೋಗುಣ ಇರ್ಬೋದು, ಒಂದು ಸತ್ವಗುಣ ಇರ್ಬೋದು. ಅರೆ ಉದ್ದೇಶ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ತ್ರೈಗುಣ್ಯ ವಿಷಾವೇದ ನಿಸ್ತ್ರೈಗುಣ್ಯ ಭವಾರ್ಜುನ, ಈ 3 ಗುಣಗಳಿಂದ ಮೇಲೇರು, ಅದ ಅವುಗಳನ್ನ ಮೀರು ಅಂತ. ಅವುಗಳನ್ನು ಮೀರೋದಕ್ಕೆ ಇರೋ ಮಾರ್ಗ ಭಕ್ತಿ ಸೇವೆ, ಭಕ್ತಿ ಯೋಗ. ಆದರೆ ಅದರ ಜೊತೆ ಜೊತೆಗೆ ಅದನ್ನ ನಾವು ಬಹಳ ಪಕ್ಕ ಚೆನ್ನಾಗಿ ನಾವು ಪಾಲಿಸಿದರೆ ಬಹಳ ಬೇಗ ಈ 3 ಗುಣಗಳನ್ನು ನಾವು ಮೀರ್ಬೋದು. ಆದರೆ ಅದು ಹೇಗೆ ಆಗತ್ತೆ ಅಂದ್ರೆ, ಕ್ರಮೇಣವಾಗಿ ನಾವು ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣ, ಆಮೇಲೆ ಶುದ್ಧ ಸತ್ವವನ್ನು ಮೀರ್ತೀವಿ. ಜೊತೆ ಜೊತೆಗೆ ನಾವು ಆ ಒಂದು ಪ್ರಕ್ರಿಯೆಯನ್ನ ಪಾಲನೆ ಮಾಡ್ತಿರುವಾಗ ಆಟೋಮ್ಯಾಟಿಕ್ ಆಗಿ ನಾವು ಈ 3 ಗುಣಗಳನ್ನ ಮೀರೋದಕ್ಕೆ ಶುರು ಮಾಡ್ತೀವಿ. ಜೊತೆ ಜೊತೆಗೆ ನಮಗೆ ಕಾಣಿಸ್ದಂಗೆ ನಾವು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸತ್ವಗುಣದಲ್ಲಿ ಜೀವನ ನಡೆಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಏನರ್ಥ, ನಮಗೆ ಸತ್ವಗುಣನೇ ಏನು ಅಂತ ಗೊತ್ತಿಲ್ಲದ್ರೆ ಹೇಗೆ ನಾವು ಅದನ್ನ ಮೀರಕ್ ಸಾಧ್ಯ? ಸೊ ಸತ್ವಗುಣದ ಬಗ್ಗೆ ತಿಳ್ಕೋಬೇಕು, ಜೀವನದಲ್ಲಿ ಸತ್ವಗುಣದ ವಿಷಯಗಳನ್ನ ಅಳವಡಿಸ್ಕೋಬೇಕು. ಅದಕ್ಕೆ ನಾವು ಸಾತ್ವಿಕ ಆಹಾರ ಅಂತ ಮೊದಲು ಹೇಳೋದು, ಯಾಕಂದ್ರೆ ಆಹಾರ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ. ಮೊದಲು ನಮ್ಮ ಆಹಾರವನ್ನು ಬದಲಾಯಿಸ್ಕೋಬೇಕು. ಆಯುರ್ವೇದಿಕ್ ಡಾಕ್ಟರ್ಗಳ ಹತ್ರ ಹೋದ್ರೆ ಮೊದಲು ಅವ್ರು ಹೇಳ್ತಾರೆ ಔಷಧಿಗಿಂತ ಆಹಾರ ಮುಖ್ಯ, ಪಥ್ಯ ಮುಖ್ಯ. ಯಾಕಂದ್ರೆ ಆಹಾರ ನಮ್ಮ ದೇಹವನ್ನ ಮಾತ್ರ ಅಲ್ಲ ಮನಸ್ಸನ್ನು ಕೂಡ ಅದರ ಮೇಲೆ ಪ್ರಭಾವವನ್ನ ಬೀರುತ್ತೆ. ಸೊ ಸಾತ್ವಿಕ ಆಹಾರ, ಸಾತ್ವಿಕ ಸಂಘ, ಸತ್ಸಂಗ, ಭಕ್ತರ ಸಂಘ, ಸಾತ್ವಿಕ ವಿಷಯಗಳ ಚರ್ಚೆ, ಸಾತ್ವಿಕ ಯೋಚನೆಗಳು, ಎಲ್ಲವೂ ಸಾತ್ವಿಕವಾಗಿರ್ಬೇಕು. ಯಾವಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನದಲ್ಲಿ ರಜೋಗುಣ ತಮೋಗುಣದ ವಿಷಯಗಳನ್ನು ನಾವು ನೋಡ್ತೀವೋ, ಉದಾಹರಣೆಗೆ ತಮೋಗುಣ ಅಂದ್ರೆ ತುಂಬಾ ಅತಿಯಾಗಿ ನಿದ್ದೆ ಮಾಡೋದು, ಸೋಂಬೇರಿತನ, ಇಲ್ಲ ಸುಮ್ಮನೆ ದಿನ ಕನಸು ಅಂತಾರಲ್ಲ, ಅಂದ್ರೆ ದಿವಸದಲ್ಲೇ ಕನಸು ಕಾಣೋದು, ಇದು ಹಿಂಗೆ ಅದು ಆಗ್ಬೋದು, ಅದು ಹಿಂಗಾಗ್ಬೋದು, ಎಲ್ಲ ತಾಮಸ ಗುಣ. ರಜೋಗುಣ ಕೆಲಸ ಕೆಲಸ ಕೆಲಸ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿಗೆ, ಯಾವುದು ಭಗವಂತನ ಸೇವೆಗೆ ಸಂಬಂಧಿತವಾಗಿಲ್ಲ, ಎಲ್ಲ ಭೌತಿಕವಾದವು. ಅಥವಾ ಕಾಮ ಕ್ರೋಧ ಲೋಭ, ಇವೆಲ್ಲವೂ ಕೂಡ ರಜೋಗುಣ, ಇವೆಲ್ಲವೂ ಇಲ್ಲದೆ ಇರೋದು ಸತ್ವಗುಣ. ಸೊ ನಮ್ಮ ಜೀವನವನ್ನು ನಾವು ಸತ್ವಗುಣದಲ್ಲಿ ನಡೆಸ್ಬೇಕು, ಸತ್ವಗುಣದಲ್ಲಿ ನಡೆಸ್ಬೇಕು. ಆದ್ರೆ ಈ ಭೌತಿಕ ಜಗತ್ತು ಹೇಗೆ ಅಂದ್ರೆ ಪ್ರತಿಯೊಂದು ವಿಷಯದಿಂದ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ಅದರಿಂದ ಬಾಧಿತರಾಗ್ತೀವಿ. ಇವಾಗ ಜಸ್ಟ್ ಕ್ಲಾಸ್ ಬರೋಕ್ಕಿಂತ ಮುಂಚೆ ಅಮೆಝಾನ್ ಇಂದ ಏನೋ ನಾವು ಆರ್ಡರ್ ಮಾಡಿದ್ವಿ, ಅವನು ಬೆಲ್ ಹೊಡೆದ, ಹೋಗಿ 10 ಸೆಕೆಂಡ್ ಕೆಳಗಡೆ ಇಳಿದು ಹೋಗೋದ್ರೊಳಗಡೆ ಹಂಗೆ ಇಟ್ಟು ಗೇಟ್ ಹತ್ರ ಇಟ್ಬಿಟ್ಟು ಹೊರಟೋಗಿದ್ದಾನೆ. ಅದೇನು ನಮ್ದು ಪ್ರೋಪಾದ ಲೆಕ್ಚರ್ಸ್ ಏನೋ ಟ್ರಾನ್ಸ್ಲೇಷನ್ ಮಾಡ್ಬೇಕು, ಅದಕ್ಕೆ ಏನೋ ಎಕ್ವಿಪ್ಮೆಂಟ್ ತರಿಸಿದ್ದೆ ನಾನು. ಅವ್ನು ಹೆಂಗ್ ಇಟ್ಟೋಗಿದ್ದಾನೆ ಅಂದ್ರೆ ಬಾಗಿಲ್ ತಕ್ಷಣ ದಬ್ಬ ದಡಪ್ ಅಂತ ಬಿತ್ತು, ತಕ್ಷಣ ಕೋಪ ಬಂತು ನನಗೆ. ಯಾಕೆ, ಭಗವಂತನ ಸೇವೆ, ಇವ್ರು ಏನಂತೆ ಅವ್ರಿಗೆ ಸಮಯ ಹಣ ಯಾವ್ದ್ರ ಯೋಚನೆನೂ ಇಲ್ಲ. ಈ ರೀತಿ ಇಂಥ ಜನರ ಜೊತೆ ನಾವು ವ್ಯವಹರಿಸ್ಬೇಕು. ಹಂಗೆ ಇನ್ನೊಂದ್ ಕಡೆ ಎಲ್ಲೋ ಪುಸ್ತಕ ಇಳಿಸ್ತಾ ಇದ್ವಿ, ಎಷ್ಟೊಂದು ಬುಕ್ಸು, ಸ್ವಲ್ಪ
ಪಕ್ಕಕ್ಕೆ ನಿಲ್ಸಿದ್ವಿ ಕಾರು, ಒಂಚೂರು ನಿಧಾನಕ್ಕೆ ಇನ್ನೊಬ್ರು ನೋಡ್ಕೊಂಡು ಹೋಗ್ಬೇಕಾಯ್ತು ಆ ತರ ಸನ್ನಿವೇಶ. ಅಷ್ಟರೊಳಗೆ ಯಾರಿಗೋ ಅಷ್ಟು ಅರ್ಜೆಂಟು, ಯಾಕ್ರಿ ಪಕ್ಕಕ್ಕೆ ಹಾಕಕ್ಕಲ್ವ, ಪಕ್ಕಾನೇ ಹಾಕಿರೋದು ನಾವು, ನೀವು ಸ್ವಲ್ಪ ನೋಡ್ಕೊಂಡು ಹೋಗ್ಬೋದು, ಒಂದ್ 2 ನಿಮಿಷ ನಾವು ಪುಸ್ತಕ ಇಳಿಸ್ತಾ ಇದೀವಿ ಆಮೇಲೆ ಇದು ಮಾಡ್ತೀವಿ ಅಷ್ಟರೊಳಗೆ. ಸೊ ಇಂಥವ್ರ ಜೊತೆ ಎಲ್ಲ ವ್ಯವಹರಿಸ್ಬೇಕು. ನಾನು ಅದಕ್ಕೆ ನೋಡ್ತಾ ಇರ್ತೀನಿ ಎಲ್ಲಾ ಸತಿ, ಓಕೆ ನಿನ್ನೆ ಆ ಟೆಸ್ಟ್ ಫೇಲು, ಇವತ್ತು ಈ ಟೆಸ್ಟ್ ಫೇಲು. ಯಾಕಂದ್ರೆ ಕೋಪ ಬಂತು, ಇವ್ರು ಯಾಕೆ ನಾವು ಭಗವಂತನ ಸೇವೆ ಮಾಡ್ತಾ ಇದೀವಿ ಇವ್ರಿಗೆ ಅರ್ಥ ಆಗಲ್ವಾ, ತಮ್ಮ ಸ್ವಾರ್ಥದ ಜೀವನ ನಡೆಸ್ತಾ ಇದಾರೆ, ಆದ್ರೆ ಇನ್ನೊಬ್ಬರ ಉದ್ದೇಶ ಏನ್ ಮಾಡಕ್ ಹೊರಟಿದ್ದಾರೆ ಏನು ನೋಡಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಇದು ಕಲಿಯುಗ, ಭೌತಿಕ ಜಗತ್ತು, ಇಂಥವ್ರ ಜೊತೆನೆ ನಾವು ವ್ಯವಹರಿಸ್ಬೇಕು. ಸೊ ಅವಾಗ ತಕ್ಷಣ ಕ್ಷಣಿಕವಾಗಿ ನಾವು ರಜೋಗುಣ ಕೇಳಿತೀವಿ, ಆದ್ರೆ ಇದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಹೇಗೆ ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು, ಆದ್ರೆ ಜೀವನ ಈ ಭೌತಿಕ ಜಗತ್ತಿನಲ್ಲಿ ನಾವು ಇಂತಹ ವಿಷಯಗಳನ್ನ ಎದುರಿಸ್ತಾನೆ ಇರ್ತೀವಿ. ಅದೆಲ್ಲವನ್ನ ಮೀರ್ಬೇಕು. ಅದಕ್ಕೆ ಯೋಚನೆ, ಮೊದಲು ಯೋಚನೆ ಬರ್ಬೇಕು, ಓ ತಪ್ಪು ಮಾಡಿದೆ ನಾನು, ಫೇಲ್ ಆಯ್ತು ಟೆಸ್ಟ್, ಮುಂದಿನ ಸತಿ ಇದೇ ತರ ಒಂದು ಸನ್ನಿವೇಶ ಬಂದಾಗ ನಾನು ಕೋಪ ಮಾಡ್ಕೋಬಾರ್ದು. ನೋಡ ನಿಧಾನಕ್ಕೆ ಹೇಳಕ್ ಆಗತ್ತ ಅವ್ರಿಗೆ, ಅಥವಾ ಹೇಳದೆ ಇದ್ರು ರಿಕ್ವೆಸ್ಟ್ ಮಾಡ್ಕೋಬಹುದಾ, ಏನೋ ಒಂದು ಬೇರೆ ಸತ್ವಗುಣದ ವ್ಯವಹಾರ ಒಂದು ರೀತಿಯಲ್ಲಿ ನಾನು ನಡ್ಕೋಬಹುದಾ ಈ ಸನ್ನಿವೇಶದಲ್ಲಿ ಅನ್ನೋ ವಿಷಯ ಯೋಚನೆ ಮನಸ್ಸಿಗೆ ಬರಬೇಕು. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಓದ್ಬೇಕು ಶಾಸ್ತ್ರದಿಂದ. ಮುಂದೆ ಅಂತ ಸನ್ನಿವೇಶ ಬಂದಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಭಗವಂತ ಅಂತ ಸನ್ನಿವೇಶ ಬಂದಾಗ ಈ ರೀತಿ ನಡ್ಕೊಳಕ್ಕೆ ನನಗೆ ಶಕ್ತಿ ಕೊಡು. ಯಾಕಂದ್ರೆ ಭಗವಂತ ಬಹಳ ಸಂತೃಪ್ತನಾಗ್ತಾನೆ ನಾವು ಸತ್ವಗುಣದಲ್ಲಿ ಜೀವನ ನಡೆಸಿದ್ರೆ. ಮೊದಲು ಜೊತೆಗೆ ಭಕ್ತಿ ಮಾಡ್ತಾ ಇದ್ದೀವಿ, ಅದೇನಿವೆ ಭಗವಂತನಿಗೆ ಸಂತೋಷ ಕೊಡುವಂತದ್ದು, ಅದರ ಜೊತೆಗೆ ನಾವು ಸತ್ವಗುಣದಲ್ಲಿ ಜೀವನ ನಡೆಸ್ಬೇಕು. ಅದಕ್ಕೆ ಇಲ್ಲಿ ಹೇಳಿದ್ರು ಸತ್ವಗುಣ ಅಂದ ತಕ್ಷಣ ನನಗೆ ಮನಸ್ಸಿಗೆ ಬಂತು ಅದು. ಯಾಕಂದ್ರೆ ಮಹಾ ಮಾಯೆ ಆದ್ರೂ ಕೂಡ ಸಾತ್ವಿಕ ಗುಣದಿಂದ ಸೃಷ್ಟಿಯಾಗಿತ್ತು ಅದು. ಇದು ಮಹಾ ಮಾಯೆ ಒಂದು ಮಂತ್ರ, ಆದ್ರಿಂದ ಬೇರೆ ಈ ರಹಸ್ಯ ವಿದ್ಯೆಗಳು ಅಂದ್ರೆ ಎಲ್ಲ ತಮೋಗುಣ, ತಮೋಗುಣಗಳನ್ನ ನಾಶ ಮಾಡ್ತಂತೆ ಅದು. ರಾಕ್ಷಸನು ಆಮೇಲೆ ಗುಹ್ಯಕರು, ಗಂಧರ್ವರು, ಪಿಶಾಚರು, ಉರಗರು ಮತ್ತು ರಾಕ್ಷಸರಿಗೆ ಸೇರಿದ ನೂರಾರು ರಹಸ್ಯ ಆಯುಧಗಳ ಮಳೆಗರೆದನು. ಆದರೆ ಭಗವಾನ್ ಕಾರ್ಷ್ಣಿ ಪ್ರದ್ಯುಮ್ನನು ಅವೆಲ್ಲವನ್ನು ಪುಡಿಗಟ್ಟಿದನು. ಆಮೇಲೆ ತನ್ನ ಹರಿತವಾದ ಖಡ್ಗವನ್ನು ಬೀಸಿ ಪ್ರದ್ಯುಮ್ನನು ಕೆಂಪು ಮೀಸೆ ಕಿರೀಟ ಕುಂಡಲಗಳಿಂದ ಭೂಷಿತವಾಗಿದ್ದ ಶಂಬರನ ತಲೆಯನ್ನು ಕಡಿದು ಹಾಕಿದನು. ಕೆಂಪು ಮೀಸೆ ನಾ ಮುಂಚೆನೂ ಹೇಳಿದ್ದೆ, ಯಾರು ಕೂದಲು ಬಣ್ಣ ಕೆಂಪು ಮಾಡ್ಕೋತಾ ಇದ್ರೆ ಅದು ರಾಕ್ಷಸರ ಹೇರ್ ಸ್ಟೈಲ್ ಅದು. ಕೆಂಪು ಮೀಸೆ, ಕೆಂಪು ಗಡ್ಡ, ಕೆಂಪು ಕೂದಲು, ಎಲ್ಲ ಎಷ್ಟೊಂದು ಜನ ಮಾಡ್ಕೋತಾರಲ್ಲ, ಡೈ ಮಾಡ್ಕೋತಾರೆ ಕೆಂಪು ಬಣ್ಣ. ಸ್ವರ್ಗಲೋಕಗಳಲ್ಲಿನ ದಿವಿಜರು ಪ್ರದ್ಯುಮ್ನ ಮೇಲೆ ಹೂಮಳೆಗರೆದರು. ಅವನನ್ನು ಪ್ರಶಂಸಿಸುತ್ತಿರಲು ಅವನ ಪತ್ನಿಯಾದ ರತಿಯು ಆಕಾಶದಲ್ಲಿ ಕಾಣಿಸಿಕೊಂಡು ಅವನನ್ನು ಸ್ವರ್ಗಲೋಕಗಳ ಮಾರ್ಗವಾಗಿ ದ್ವಾರಕಾ ನಗರಕ್ಕೆ ಕರೆದು ಹೋ ತಂದಳು. ಸೊ ಇವನು ಯುದ್ಧ ಆಯ್ತು, ಶಂಬರ ಸತ್ತ, ಆಮೇಲೆ ರತಿ ಅವಳು ಮಾಯಾವತಿ ಬಂದು ಪ್ರದ್ಯುಮ್ನನ್ನ ದ್ವಾರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾಳೆ ಆಕಾಶ ಮಾರ್ಗದಲ್ಲಿ. ಯಾಕಂದ್ರೆ ಅವಳು ಮಾಯಾಶಕ್ತಿ ಗೊತ್ತಿತ್ತು ಅವಳಿಗೆ. ಮಹಾರಾಜನೇ, ಪ್ರದ್ಯುಮ್ನನು ಅವನ ಪತ್ನಿಯು ಕೃಷ್ಣನ ಅತಿ ಸುಂದರವಾದ ಅರಮನೆಯಲ್ಲಿ ಅತಿ ಸುಂದರ ಲಲನೆಯರಿಂದ ತುಂಬಿದ್ದ ಅಂತಃಪುರಕ್ಕೆ ಇಳಿದು ಬರುವಾಗ ಮಿಂಚಿನಿಂದೊಡಗೂಡಿದ ಮೋಡವು ಇಳಿದಂತೆ ಶೋಭಿಸಿದರು. ನೋಡಿ ಎಷ್ಟು ಚೆನ್ನಾಗಿದೆ, ಮಿಂಚಿನಂತೆ ಮಿಂಚಿನಿಂದ ಒಡಗೂಡಿದ ಮೋಡವು ಇಳಿದು ಬಂದಂತೆ ಅಷ್ಟು ಹೊಳಿತಾ ಇದ್ರು. ಮಳೆಯ ಮೋಡದಂತೆ ಗಾಢ ನೀಲವಾದ ಪ್ರದ್ಯುಮ್ನನ ಮೈಬಣ್ಣವನ್ನು, ಅವನು ಉಟ್ಟ ಪೀತಾಂಬರವನ್ನು, ನೀಳವಾದ ತೋಳುಗಳನ್ನು, ನಸುಗೆಂಪಾದ ಕಣ್ಣುಗಳನ್ನು, ಹಿತವಾದ ಮಂದಹಾಸದಿಂದ ಕೂಡಿ ಮನೋಹರವಾದ ತಾವರೆಯಂತಹ ಮುಖವನ್ನು, ಅವನು ತೊಟ್ಟ ಸುಂದರ ಆಭರಣಗಳನ್ನು, ದಟ್ಟವಾದ ಗುಂಗುರು ಕುಂಗುರಾದ ನೀಲವರ್ಣದ ಕುರುಳನ್ನು ನೋಡಿ ಅರಮನೆಯ ಸ್ತ್ರೀಯರು ಅವನು ಕೃಷ್ಣನೆಂದೇ ಭಾವಿಸಿದರು. ನಾಚಿಕೆಯಿಂದ ಓಡಿ ಹೋಗಿ ಅಲ್ಲಿ ಇಲ್ಲಿ ಅವಿತುಕೊಂಡರು. ಪ್ರದ್ಯುಮ್ನ ನಿಖರವಾಗಿ ಕೃಷ್ಣನ ತರ ಕಾಣ್ತಾ ಇದ್ದಂತೆ, ಅವನ ರೀತಿ ನೀತಿ ಎಲ್ಲವೂ ಕೂಡ. ಅದಕ್ಕೆ ಅವನನ್ನ ನೋಡ್ ತಕ್ಷಣ ಆ ಅಂತಃಪುರದ ಸ್ತ್ರೀಯರು ಅವರು, ಓ ಕೃಷ್ಣ ಬಂದ್ಬಿಟ್ಟಿದ್ದಾನೆ. ಅಯ್ಯ ಸಾಮಾನ್ಯವಾಗಿ ಅಂತಃಪುರದೊಳಗೆ ಯಾರು ಗಂಡಸರು ಬರ್ತಾ ಇದ್ರೆ ಒಂದು ಅನೌನ್ಸ್ಮೆಂಟ್ ಮಾಡಿರ್ತಾರೆ, ಇಲ್ಲಿ ಯಾರು ಏನು ಹೇಳದೆ ಇವನು ಅಂತಃಪುರದಲ್ಲೇ ಪ್ರವೇಶ ಮಾಡಿದ್ರಿಂದ ಅದು ಕೃಷ್ಣ. ಅವನನ್ನ ನೋಡಿ ಕೃಷ್ಣ ಅಂತ ಅನ್ಕೊಂಡು ಅವ್ರು ಇಲ್ಲಿ ಇಲ್ಲಿ ಓಡೋಗಿ ನಾಚಿಕೆಯಿಂದ ಓಡೋಗಿ ಅಲ್ಲಿ ಇಲ್ಲಿ ಅವಿತುಕೊಂಡರು. ನಿಧಾನವಾಗಿ ಅವನಿಗೂ ಕೃಷ್ಣನಿಗೂ ಇರುವ ವ್ಯತ್ಯಾಸ ಸ್ತ್ರೀಯರಿಗೆ ಗೊತ್ತಾಯ್ತು, ಅವನು ಕೃಷ್ಣನಲ್ಲವೆಂದು ಆಗ ತಿಳಿದುಕೊಂಡರು. ಸಂತೋಷ ಆಶ್ಚರ್ಯಗಳಿಂದ ಪ್ರದ್ಯುಮ್ನ ಹಾಗೂ ಸ್ತ್ರೀರತ್ನಳಾದ ಅವನ ಪತ್ನಿಯ ಬಳಿಗೆ ಬಂದರು.
ತಕ್ಷಣ ಆಮೇಲೆ ಗೊತ್ತಾಗತ್ತೆ ಅವ್ರಿಗೆ, ಓ ಇವನು ಕೃಷ್ಣ ಅಲ್ಲ, ಮತ್ತೆ ಯಾರು ಇವನು ಅನ್ಬಿಟ್ಟು ತಿಳ್ಕೊಳಕ್ಕೆ ಹತ್ರ ಬರ್ತಾರೆ ಅವರಿಬ್ಬರ ಹತ್ರ. ಪ್ರದ್ಯುಮ್ನನನ್ನು ನೋಡಿದೊಡನೆ ಮಧುರ ಧ್ವನಿಯು ಕಪ್ಪನೆಯ ಕಣ್ಣುಗಳು ಇದ್ದ ರುಕ್ಮಿಣಿಯು ತನ್ನ ಕಳೆದು ಹೋದ ಮಗನನ್ನು ನೆನೆದಳು. ವಾತ್ಸಲ್ಯದಿಂದ ಅವಳ ಸ್ತನಗಳು ಸೇವೆಗೊಂಡುವು. ರುಕ್ಮಿಣಿಗೆ ಗೊತ್ತಾಗ್ಬಿಡತ್ತೆ, ಅಂದ್ರೆ ತಾಯಿಗೆ ಭಾವನೆ ಗೊತ್ತಾಗತ್ತೆ. ಅವನನ್ನು ನೋಡಿದ ತಕ್ಷಣ ಪ್ರದ್ಯುಮ್ನ ಅವಳಿಗೆ ಮನಸ್ಸಿನಲ್ಲಿ ಅನಿಸ್ತಾ ಇದೆ, ಇವನು ನನ್ನ ಮಗನೇ ಇರಬೇಕು. ರುಕ್ಮಿಣಿ ದೇವಿಯು ನುಡಿದಳು, ತಾವರೆಯಂತೆ ಕಣ್ಣುಳ್ಳ ಈ ಪುರುಷರತ್ನನು ಯಾರು? ಯಾರ ಮಗನಿವನು? ಯಾವ ಸ್ತ್ರೀಯು ಇವನನ್ನು ತನ್ನ ಗರ್ಭದಲ್ಲಿ ಧರಿಸಿದಳು? ಇವನು ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿರುವ ಈ ಹೆಂಗಸಾದರೂ ಯಾರು? ಪ್ರಸೂತಿ ಗೃಹದಿಂದಲೇ ಅಪಹೃತನಾದ ನನ್ನ ಮಗನು ಎಲ್ಲಾದರೂ ಬದುಕಿದ್ದರೆ ಇದೇ ವಯಸ್ಸಿನ ಈ ತರುಣನಂತೆಯೇ ರೂಪವುಳ್ಳವನಾಗಿರುತ್ತಿದ್ದನು. ಇದೇ ತರ ಅವನು ಇರ್ತಾ ಇದ್ದ, ನನ್ನ ಮಗ ಏನಾದ್ರು ಇದ್ದಿದ್ರೆ, ಇವಾಗ್ಲೂ ಬದುಕಿದ್ರೆ ಅವನು ಇದೇ ತರ ಇರ್ತಾನೆ ಅಂತ ಅವನು ಅವಳ ಮನಸ್ಸಿಗೆ ಬರುತ್ತೆ ಯೋಚನೆ. ಆದರೆ ಈ ತರುಣನು ನನ್ನ ಪ್ರಭು ಕೃಷ್ಣನನ್ನು ಇಷ್ಟು ಮಟ್ಟಿಗೆ ಹೋಲುತ್ತಿರುವುದು ಹೇಗೆ? ಸಾಂಗ ಪಾಣಿಯ ದೇಹಾಕೃತಿ, ಅಂಗಾಂಗಗಳ ಮಾಟ, ಅವನದೇ ನಿಲುವು, ಧ್ವನಿ, ಮಂದಹಾಸಯುಕ್ತ ಕುಡಿನೋಟ, ಇವೆಲ್ಲವೂ ಈ ತರುಣನಲ್ಲಿ ಕಾಣಿಸುತ್ತಿದೆ ಅಲ್ಲ. ರುಕ್ಮಿಣಿ ನೋಡ್ತಾ ಇದ್ದಾಳೆ ಆ ಪ್ರದ್ಯುಮ್ನನ್ನ, ನೋಡ್ತಾ ನೋಡ್ತಾ ಅವಳಿಗೆ ಇನ್ನೂ ಜಾಸ್ತಿ ಆಶ್ಚರ್ಯವಾಗ್ತಾ ಇದೆ. ಶಾಂಗಪಾಣಿಯ ದೇಹಾಕೃತಿ, ಶಾಂಗಪಾಣಿ ಅಂದ್ರೆ ಕೃಷ್ಣ, ಕೃಷ್ಣನ ದೇಹಾಕೃತಿ, ದೇಹದ ಆಕೃತಿ, ಅಂಗಾಂಗಗಳ ಮಾಟ ಎಲ್ಲವನ್ನು ನೋಡಿದ್ರೆ ಅವನ ಎತ್ತರ, ಅವನ ಬಣ್ಣ ಎಲ್ಲವೂ ಕೂಡ, ಅವನದೇ ನಿಲುವು, ಅವನದೇ ಧ್ವನಿ, ಅವನದೇ ಕುಡಿನೋಟ, ಎಲ್ಲವೂ ಈ ತರುಣನಲ್ಲಿ ಕಾಣಿಸುತ್ತದೆ ಅಲ್ಲ. ಹೇಗೆ ಸಾಧ್ಯ ಇದು? ಹೌದು, ನಾನು ಗರ್ಭದಲ್ಲಿ ಧರಿಸಿದ್ದ ಮಗುವೇ ಇವನ್ನೇ ಇರಬೇಕು. ಇವನಿಗಾಗಿ ನನ್ನಲ್ಲಿ ಅಕ್ಕರೆ ಉಕ್ಕಿ ಬರುತ್ತಿದೆ, ನನ್ನ ಎಡಭುಜವು ಅದುರುತ್ತಿದೆ. ನೆನೆ ಹೇಳಿದಲ್ಲ ಸ್ತ್ರೀಯರಿಗೆ ಎಡಭುಜವು ಅದರದ್ರೆ ಅದು ಶುಭ ಸೂಚಕ. ಮಹಾರಾಣಿ ರುಕ್ಮಿಣಿಯು ಹೀಗೆ ಆಲೋಚಿಸುತ್ತಿರಲು ದೇವಕಿ ಪುತ್ರನಾದ ಭಗವಾನ್ ಕೃಷ್ಣನು ಅಲ್ಲಿಗೆ ವಸುದೇವ ದೇವಕಿಯರೊಂದಿಗೆ ಬಂದನು. ಕೃಷ್ಣ ಬಂದ ಅಪ್ಪ ಅಮ್ಮನ ಜೊತೆ, ದೇವಕಿ ವಸುದೇವರೊಂದಿಗೆ ಕೃಷ್ಣ ಅಲ್ಲಿಗೆ ಬರ್ತಾನೆ. ತಾತ ಆಮೇಲೆ ಅಪ್ಪ ಮೊಮ್ಮಗ, ಮೂರು ತಲೆಮಾರುಗಳು. ನಡೆದುದೆಲ್ಲವೂ ಕರಾರು ಒಕ್ಕಾಗಿ ತಿಳಿದಿದ್ದರೂ ಭಗವಾನ್ ಜನಾರ್ದನನು ಏನನ್ನೂ ಹೇಳದೆ ಮೌನವಾಗಿದ್ದನು. ಕೃಷ್ಣ ಹಲವಾರು ಉದ್ದೇಶಗಳಿರುತ್ತೆ ನೆರವೇರಿಸೋದಕ್ಕೆ, ಅವನು ಸುಮ್ಮನೆ ಇದ್ದಾನೆ. ಆದರೆ ಶಂಬರಾಸುರನು ಶಿಶುವನ್ನು ಅಪಹರಿಸಿದಂದಿನಿಂದ ಮೊದಲುಗೊಂಡು ನಡೆದುದೆಲ್ಲವನ್ನು ನಾರದ ಮಹರ್ಷಿಗಳು ವಿವರಿಸಿದರು. ಈ ಆಶ್ಚರ್ಯಕರವಾದ ವೃತ್ತಾಂತವನ್ನು ಕೇಳಿದ ಕೃಷ್ಣನ ಅರಮನೆಯ ಲಲನೆಯರು ಸಂತೋಷದಿಂದ ಪ್ರದ್ಯುಮ್ನನ್ನು ಸ್ವಾಗತಿಸಿದರು. ಅನೇಕ ವರ್ಷಗಳ ಕಾಲ ಕಳೆದು ಹೋಗಿದ್ದು ಈಗ ಸತ್ತವನು ಎದ್ದು ಬರುವಂತೆ ಮರಳಿ ಬಂದ ಪ್ರದ್ಯುಮ್ನನ್ನು ನೋಡಿ ಅವರಿಗೆ ಅಪಾರ ಸಂತೋಷವಾಯಿತು. ಎಲ್ಲರಿಗೂ ಬಹಳ ಸಂತೋಷ ಆಗುತ್ತೆ. ದೇವಕಿ, ವಸುದೇವ, ಕೃಷ್ಣ, ಬಲರಾಮ, ಅರಮನೆಯ ಎಲ್ಲಾ ಸ್ತ್ರೀಯರು, ವಿಶೇಷವಾಗಿ ರಾಣಿ ರುಕ್ಮಿಣಿ ಈ ತರುಣ ದಂಪತಿಗಳನ್ನು ನೋಡಿ ಹಿರಿ ಹಿರಿ ಹಿಗ್ಗಿದರು, ಆಲಂಗಿಸಿಕೊಂಡು ಸಂತೋಷಪಟ್ಟರು. ಕಳೆದು ಹೋಗಿದ್ದ ಪ್ರದ್ಯುಮ್ನನು ನನಗೆ ಹಿಂದಿರುಗಿ ಬಂದನು ಎಂದು ಕೇಳಿ ದ್ವಾರಕೆಯ ನಿವಾಸಿಗಳು, ಆಹಾ ದೈವವೇ, ಈ ಮಗು ಮೃತ್ಯುವಿನಿಂದ ಪಾರಾಗಿ ಹಿಂದಿರುಗಿ ಬಂದಂತೆ ಮನೆಗೆ ಬರುವ ಹಾಗೆ ಮಾಡಿತಲ್ಲ ಎಂದು ಅಚ್ಚರಿಯಿಂದ ಮಾತನಾಡಿಕೊಂಡರು. ಅರಮನೆ ಸ್ತ್ರೀಯರು ಪ್ರದ್ಯುಮ್ನನ ಬಗೆಗೆ ಮಾತೃ ವಾತ್ಸಲ್ಯವನ್ನು ಬೆಳೆಸಿಕೊಳ್ಳಬೇಕಾದವರು, ಅವನು ತಮ್ಮ ಪ್ರಿಯ ಪ್ರಭುವೇ ಎನ್ನುವ ಹಾಗೆ ರತ್ಯಾಕರ್ಷಣೆಯ ಭಾವನೆಗಳಿಗೆ ವಶರಾದುದರಲ್ಲಿ ಏನೂ ಆಶ್ಚರ್ಯವಿಲ್ಲ. ಮಗನು ಎಲ್ಲಾ ವಿಧದಲ್ಲೂ ತಂದೆಯನ್ನೇ ಹೋಲುತ್ತಿದ್ದನು. ವಾಸ್ತವವಾಗಿ ಪ್ರದ್ಯುಮ್ನನು ಲಕ್ಷ್ಮಿಗೆ ಆಶ್ರಯನಾದ ಭಗವಾನ್ ಕೃಷ್ಣನ ಸೌಂದರ್ಯದ ಪ್ರತಿರೂಪವಾಗಿದ್ದನು. ಮತ್ತು ಅವರ ಕಣ್ಣೆದುರಿಗೆ ತಾನೇ ಸಾಕ್ಷಾತ್ ಮನ್ಮಥನಾಗಿ ಕಾಣಿಸಿದನು. ಅವನ ತಾಯಿಯ ಬಾವೆಯಲ್ಲಿದ್ದವರಿಗೂ ಅವನನ್ನು ನೋಡಿ ಸುರತಾಕರ್ಷಣೆಯುಂಟಾಯಿತೆಂದ ಮೇಲೆ ಇತರ ಸ್ತ್ರೀಯರಿಗೆ ಏನನ್ನಿಸಿತು ಎಂದು ಬೇರೆ ಹೇಳುವುದೇನಿದೆ. ಅವನು ಎಷ್ಟು ಕೃಷ್ಣನನ್ನು ಅಷ್ಟು ನಿಖರವಾಗಿ ಹೋಲ್ತಾ ಇದ್ದ ಅಂದ್ರೆ, ತಾಯಿಯ ಸ್ಥಾನದಲ್ಲಿ ಇದ್ದಿದ್ದಂತಹ ಸ್ತ್ರೀಯರಿಗೂ ಕೂಡ ಅವನನ್ನ ನೋಡಿ ಒಂದು ರೀತಿಯ ಆಕರ್ಷಣೆ ಉಂಟಾಯ್ತು. ಅದು ಆಶ್ಚರ್ಯವಲ್ಲ, ಯಾಕಂದ್ರೆ ಅವನು ನಿಜವಾಗ್ಲೂ ಕೃಷ್ಣನ ತರಾನೇ ಇದ್ದ. ಕೃಷ್ಣ ಎಲ್ಲರನ್ನೂ ಆಕರ್ಷಿಸ್ತಾನೆ. ಅದರಿಂದ ಎಲ್ಲರೂ ಅವನಿಂದ ಆಕರ್ಷಿತರಾದರು. ಆದ್ರೆ ಅವನು ಕೃಷ್ಣನ ಮಗ ಅಂತ ತಿಳಿದಾದ್ಮೇಲೆ ಅವರು ಒಂದು ಭಾವನೆ ಅವ್ರದ್ದು, ಆದ್ರೆ ಸ್ವಾಭಾವಿಕವಾಗಿ ನೋಡಿದ ತಕ್ಷಣ ಅವರು ಆ ರೀತಿ ಆಕರ್ಷಿತರಾದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಪ್ರದ್ಯುಮ್ನನ ಚರಿತ್ರೆ ಎಂಬ ಕಥೆ ಮುಗೀತು.
ಇಷ್ಟು.